ಯಾವುದೇ ಹೀರೋಗೆ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗು ಬಾಲುನೇ ಹಾಡಬೇಕು ಅಂತ. ಸೀತಾತಾರ ಮಂಡೋದರಿ ಪಂಚಪಾತಿ ವ್ರತೇಯರು ನಿನ್ನ ಮುಂದೆ ಸೊನ್ನೆ ಸುಂದರಿ ಅಂತ. ಸೊನ್ನೆ ಸುಂದರಿ ಚಾಲಾ ಬಾಗುಂದಿ ಅಂದ್ರೆ ಅವರು. ಇವರು ಬಂದ್ರು ಚಿವುದ ಶಂಕರ್ ಅವರು. ಓಕೆ, ಓಹೋ ರಂಗಣ್ಣ ಚೆನ್ನಾಗಿದ್ರು ಚೆನ್ನಾಗಿದ್ರು ಮಾತಾಡ್ಬಿಟ್ಟು ಹಿಂಗೆ ಕೊಟ್ಟೋಗ್ಬಿಟ್ರು. ನೋಡ್ ಮುರಳಿ ಈಗ ಓದ ಅಲ್ಲ ಇವನು, 10 ನಿಮಿಷದಲ್ಲಿ ಹೊರಗಡೆ ಬಂದ್ಬಿಡ್ತಾನೆ ನೋಡು, ಬರೆದ್ಬಿಟ್ಟು ನೋಡು. ನಾನು 3 ದಿನದಿಂದ ಬರೀತಾನೆ ಇದ್ದೀನಿ, ಈಗ ಹೋಗ್ತಾನೆ 20 ನಿಮಿಷದಲ್ಲಿ ಅವ್ರಿಗೆಲ್ಲರಿಗೂ ಒಪ್ಪಿಸ್ಬಿಟ್ಟು ಬರ್ತಾನೆ ಅಂತ. ಸರ್ ಅವ್ರು ಹೇಳ್ದಂಗೆ ಸರ್, ಡ್ಯಾನ್ಸ್ ರಾಜ ನಾನೇ, ಓ ಚೆನ್ನಾಗಿದೆಲ್ಲ ಕಾಲೇಜ್ ಹೀರೋನು ನಾನೇ, ಕುಡಿದಲ್ಲಿ ಕೀಳಿ ಆವುದೋಲ್ಲಕ್ಕನ್ನಕ್ಕ ಜಂಡ ಜಗ್ಗನ್ನಕ್ಕ ಆ ಥರ ಬರಬೇಕು ಇದು ಅಂತ. ಅದಕ್ಕೆ ಅದು ನಾರಿನ ನಿನ್ನಾರಿನ ಜಗ್ಗನ್ನಕ್ಕನ್ನಕ್ಕ ಜಂಡ. ನಾನು ಬರೆದಿದ್ದ ಲಿರಿಕ್ಸ್ಗೆ ಬಾಲು ಅವರು ಹಾಡಿದ್ರು, ಅದೊಂದು ನನಗೆ ಅದೃಷ್ಟ ಸಿಕ್ತು ಆವಾಗ. ಹೂ ನೋಸ್ ಹಾವಿನ ದ್ವೇಷ, ಐ ಮೇ ಸಿಂಗ್ ಅಗೇನ್ ಆಫ್ಟರ್ 10 ಇಯರ್ಸ್ ಟು ಚಿಲ್ಡ್ರನ್ ಆಫ್ ಅವರ್ ಹೀರೋಸ್ ಆಲ್ಸೋ. ಬಾಳಿನ ಚಾನ್ಸು 30 ವರ್ಷ ಸಿಕ್ಕಿರೋದು ನನಗೆ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸೊ ಯಾ, ಎಸ್ ಪಿ ಬಿ ಬಗ್ಗೆ ಇದು ಒಂಥರ ಎಷ್ಟು ಮಾತಾಡಿದ್ರು ಕೂಡ ಅದು ಕಡಿಮೆನೆ, ಇನ್ನೂ ಅಷ್ಟು ಮಾತಾಡ್ಬೋದು. ಬಟ್ ಒಂದು ಪ್ರಶ್ನೆ ಈಗ ಬರೋದೇನೆಂದ್ರೆ, ನೀವು ಸಿನಿಮಾ ರಂಗದಲ್ಲಿ ಇರೋದರಿಂದ ನಿರ್ದೇಶಕನಾಗಿ, ಲಿರಿಸಿಸ್ಟ್ ಆಗಿ ಮತ್ತು ಏನೇಳಿ ಗಾಯಕನಾಗಿ ನೀವು ಕೆಲಸ ಮಾಡಿದ್ದೀರ. ಸೊ ನಿಮ್ಮ ಮತ್ತು ಅವ್ರ ಮಧ್ಯೆ ಒಡನಾಟ ಪರ್ಸ್ನಲ್ ಆಗಿ ಪ್ರೊಫೆಷ್ನಲ್ ಆಗಿ ಆ ಥರದ್ದು ಏನಾದರೂ ನೆನಪಿಸ್ತಾನೆ? ಅಲ್ಲ, ಅವರ ಒಡನಾಟ ಅನ್ನೋದಕ್ಕೆ ನಾನು ತುಂಬ ರೆಗ್ಯುಲರಾಗಿ ಓದಿದ್ದೆ ಕೂರಲಿಲ್ಲ. ಬಟ್ ಸಂಪರ್ಕಗಳು, ನಮ್ಮ ಸಿನಿಮಾಗಳ ಕೆಲಸ ಮಾಡಿದಾಗ ಮಾತ್ರ ಭೇಟಿ ಮಾಡ್ತಿದ್ವಿ ನಾವು, ಅವ್ರು ನೋಡುತ್ತಿದ್ವಿ ಅನ್ನೋದು ಒಂದು ವಿಚಾರ. ಮೊದಲನೇದಾಗಿ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲವೇ ಅಲ್ಲ ನಾನು. ಅದು ಅದು ಬಹಳ ದೊಡ್ಡ ಯೂನಿವರ್ಸಿಟಿ ಅದು ಬಾಲು ಅನ್ನೋದು. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಸುಮ್ಮನೆ ಪ್ರಚಾರ ಅಂತ ಮಾತಾಡ್ಕೋಬೇಕಷ್ಟೇ. ಯಾರಾದರು ಎಲ್ಲಿ ಮೊದಲನೇ ಸಲ ಭೇಟಿಯಾಗಿದ್ದು ಅವ್ರನ್ನ ಅಂತಂದರೆ, ನನಗೆ ಮುಂಚೆ ಒಂದು 6 ತಿಂಗಳಿಗೆ ಮುಂಚೆ ಉಪ್ಪಿ ಬಂದು ಅನಂತನಾವ್ ಅಂತರಲ್ಲಿ ಹಾಡು ಬರೀತಾನೆ, ಕಮಾನ್ ಕಮಾನ್ ಕಾಮಣ್ಣ ಬಾಣೆ ಬಿಡೋಣ ಅಂತ ಫಸ್ಟ್ ಹಾಡು ಉಪ್ಪಿ ಬರ್ದದು. ಅನಂತನಾವ್ ಹತ್ರ ಫಸ್ಟ್ ಫಿಲಿಮ್ ಉಪ್ಪಿ ವರ್ಕ್ ಮಾಡಿದ್ದು. ಆ ಸಾಂಗನ್ನು ಅವರು ಹಾಡ್ತಾರೆ, ಅವರು SPB ಹಾಡ್ತಾರೆ, ಕಮಾನ್ ಕಮಾನ್ ಕಾಮಣ್ಣ ಬಾಣೆ ಬಿಡಣ್ಣು. ಅದು ಆಗ ಅದು ಆಗ ಒಂದು ಉಪ್ಪಿ ಪರಿಚಯ, ಉಪ್ಪಿಗೆ ಇದು ಏನೋ SP ಪರಿಚಯ ಚೆನ್ನಾಗಿ ಆಗಿತ್ತು. ಯಾಕೆ ಆ ಲೈನ್ಗಳು ಚೆನ್ನಾಗಿತ್ತು, ಆ ಸಾಂಗಲ್ಲಿ ಲೈನ್ಗಳು ತುಂಬ ಚೆನ್ನಾಗಿತ್ತು. ಅವರು ಹಾಡುವಾಗ ಲೈನ್ಗಳು ಇಷ್ಟ ಆದರೆ ಅದನ್ನು ಹೇಳೋರು, ಅವರು ಹಾಡುವಾಗ ಇದು ಚೆನ್ನಾಗಿದೆ ಲೈನು, ಈ ಲೈನ್ ಚೆನ್ನಾಗಿದೆ ಅಂತ ಹೇಳೋರು. ಸೊ ಆಮೇಲೆ ನನಗೆ ಅವರು ನಮ್ಮದು ಅಜಗಜ ಅಂತ ನಾನು ಫಸ್ಟ್ ಫಿಲಿಮ್ ವರ್ಕ್ ಮಾಡಿದ್ದು, ಅದಕ್ಕೆ ಅವರು ಹಾಡೋದಕ್ಕೆ ವಾಯ್ಸ್ ಮಿಕ್ಸಿಂಗು ಅಂತ ಸಂಕೇತ ಸ್ಟುಡಿಯೋಗೆ ಬಂದಿದ್ದು ಬರ್ತಾ ಇದ್ದಾರೆ. ಅವರು ಏನು ಮಾಡ್ತಿದ್ರು ಅಂದರೆ, ಬೆಳಗ್ಗೆ ಬಂದರೆ ಸಂಜೆವರೆಗೂ ಹಾಡೋರು ಸರ್. ಈ ಸಲ ಅವರು ಹಂಸಲೇಖ ಅವ್ರಿಗೆ ಅಂತ ಬರೋರು, ಒಂದೊಂದು ಸಲ ಅವರು ಉಪೇಂದ್ರ ಕುಮಾರ್ಗೆ ಅಂತ ಬರೋರು. ಉಪೇಂದ್ರ ಕುಮಾರ್ಗೆ ಅಂತ ಬಂದಾಗ ಯಾವ ಸ್ಟುಡಿಯೋ ಅಂತ ಫಿಕ್ಸ್ ಮಾಡ್ಕೊಳ್ಳೋರು. ಸಂಘ ಚಾಮುಂಡೇಶ್ವರಿ ಮೋಸ್ಟ್ಲಿ ಯೂಶ್ವಲಿ ಉಪೇಂದ್ರ ಕುಮಾರ್ ಅವ್ರಿಗೆ ಅಲ್ಲಿ ಆಗ್ತಿತ್ತು. ಸೊ ಹಂಸಲೇಖ ಅವ್ರದ್ದು ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ ಸಂಕೇತ್. ಸಂಕೇತ್. ಸೊ ಸಂಕೇತ್ಗೆ ಅವ್ರು ಬೆಳಗ್ಗೆ ಬಂದುಬಿಟ್ರೆ ಬಾಲು ಅವ್ರು ಬರ್ತಿದ್ದಾರೆ ಅಂತೇಳಿ ಇವರೊಂದು 10-15 ಸಾಂಗ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರು ಕಳೆದ ಒಂದು 2 ತಿಂಗಳಲ್ಲಿ. ಯಾವ್ಯಾವುದು ರೆಕಾರ್ಡಿಂಗ್ ಆಗಿರುತ್ತೆ ಅದನ್ನು ಬಾಲು ಯಾವ್ದು ಹಾಡಬೇಕು, ಬಾಲು ಹಾಡೋ ಏನಾಗೋದು ಅಂದರೆ, ಬಾಲು ಅವ್ರಿಗೆ ಈ ನಾನು ಹೇಳಿದ್ನಲ್ಲ ಜನ್ರೇಷನ್, ವಿಷ್ಣುವರ್ಧನ್ ಅಂಬರೀಷ್ ಜನ್ರೇಷನ್ ಆದಮೇಲೆ ಶಿವರಾಜ್ಕುಮಾರ್ ರವಿಚಂದ್ರನ್ ಜನ್ರೇಷನ್ ಬಂದಿದ್ದಲ್ವಾ, ಯಾವುದೇ ಹೀರೋಗೆ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗು ಬಾಲುನೇ ಹಾಡಬೇಕು ಅಂತ. ಶಿವಣ್ಣನಿಗೂ ಫಸ್ಟ್ ಡೂ ವಿ ಟು ವಿ ಟು ವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಬಾಲು ಅವರು. ಆ ಬಾಲು ವಾಯ್ಸ್ ಹೆಂಗಿದೆ ಕೇಳಿ ನೀವು, ಅದು ಶಿವಣ್ಣ ಅಲ್ವಾ, ಈ ಹೊಸ ಹುಡುಗನಿಗೆ ಏನು ಮಾಡೋಣ ಅಂತ ಬೇರೆ ಏನೋ ಮಾಡಿದಾರೆ ಅವರು. ಟಿಕ್ 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 ಬರುತ್ತಿದ್ದೆ ಕಾಲ ಒಂಥರ ವಾಯ್ಸ್ ಮಾಡಿದ್ದಾರೆ ಅದು. ಅವರಿಗೂ ಅವರೇ ಬೇಕು, ಶಶಿಕುಮಾರ್ಗೂ ಅವರೇ ಬೇಕು, ಯಾವ ಹೀರೋ ತಗೊಳ್ಳಿ ಹಿಟ್ ಸಾಂಗು ಅಂದರೆ ಬಾಲುನೇ ಬೇಕು ಅಂತ. ಸೊ ಅದನ್ನು ಫಿಕ್ಸ್ ಮಾಡಿಬಿಟ್ಟಿರೋ ಅವರು ಒಂದು 8 ಸಾಂಗುಗಳನ್ನ 15-20 ಸಾಂಗುಗಳನ್ನ ಅವರು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರು ವಿತ್ ಲಿರಿಕ್ಸು. ಎಷ್ಟೋ ಸಲ ಹಂಸಲೇಖ ಅವರು ಅಲ್ಲಿ ಬರೆದು ಬರೆದು ಕಳಿಸಿದ್ದಾರೆ ಅದೂ. ಅದು ಹಂಸಲೇಖ ಅವ್ರ ಗ್ರೇಟ್ನೆಸ್ಸು, ಅದು ಬೇರೆ ವಿಚಾರ ಅವ್ರದ್ದು. ಅವರು ಹೆಂಗೆ ಅಂದರೆ ಟ್ರೈನ್ ಮೂವ್ ಆದಮೇಲೆ ಹತ್ಕೊಳ್ಳೋರು ಅವರು, ಅವ್ರು ಹೇಳೋರು ಆಗಲೇ ಕಣ ಬರೋದು ಚೆನ್ನಾಗಿ ಅಂತ. ಪಲ್ಲವಿ ಕಳಿಸ್ಬಿಟ್ಟು ವಾಶ್ರೂಮ್ಗೆ ಅವರು ಪಲ್ಲವಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಚರಣ ಬರೆದು ಕಳಿಸೋರು ಹಂಸಲೇಖ ಅವರು. ಓಕೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು. ಅವರು ಪ್ರಿಪೇರ್ ಆಗಿ ಚರಣ ಪಲ್ಲವಿ ಆಡ್ತಾ ಇರೋರು, ಫಸ್ಟ್ ಪಲ್ಲವಿ ಆಡ್ಬಿಡೋರು, ಥರ್ಡ್ ಪಲ್ಲವಿ ಆಡ್ಬಿಡೋರು, ಫೋರ್ತ್ ಪಲ್ಲವಿ ಆಡ್ಬಿಡೋರು, ನೆಕ್ಸ್ಟ್ ನೋಡ್ರಿ ಫಸ್ಟ್ ಚರಣ ಬರೋದು, ಸೆಕೆಂಡ್ ಚರಣ ಬರೋದು.
ಇಲ್ಲೇ ಟಕ 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 ಬರೆದು ಬಿಡೋರು. ಅದು ನಾವು ಒಂದು ಸಲ ಕೇಳಿದ್ದೆ, ತುಂಬ ಸ್ಟ್ರೆಸ್ ಅಲ್ವಾ ಸರ್, ಯಾಕೆ ಸರ್ ಈ ಥರ ಮಾಡ್ಕೋತೀರಾ, ಮೊದಲೇ ಬರೆದಿಡ್ಬೋದು. ಇಲ್ಲ ಕಣ, ಕೆಲವು ಸಲ ಅದು ಬುಡಕ್ಕೆ ಬೆಂಕಿ ಬಂದಾಗಲೇ ಅದು ಬರುತ್ತೆ, ಆ ಟೈಮ್ವರೆಗೂ ಅದು ಆಗೋದೇ ಇಲ್ಲ, ಅದು ಅದು ಲಾಸ್ಟ್ ಮಿನಿಟಲ್ಲಿ ಅದು ಆಗೋಬಿಡುತ್ತೆ ಅಂತ ಅನ್ಸಲೆ ಕರೋರು. ಆ ಥರ ಇಲ್ಲಿ ಆವತ್ತು ವಾಯ್ಸ್ ಮಿಕ್ಸಿಂಗು ಅಂತ ನಮ್ಮದು ಕಾಶಿ ಸರು, ನಾನು ಉಪ್ಪಿ, ಎರಡು ಸಾಂಗ್ ಇತ್ತು ಅದರಲ್ಲ. ಒಂದು ಕೊನೆಯಲ್ಲಿ ಪ್ಯಾಥೋ ಸಾಂಗ್ ಒಂದು ದೂರದಲ್ಲಿ ಕಾಣಬಿಟ್ಟವು. ಒಂದು ಅದು ಯಾಕೆ ನಾವು ಎಸ್ ಪಿ ಸರ್ ಹತ್ರ ಆಡಿಸ್ಬೇಕು ಅಂತ ಆವಾಗ ಅನ್ಕೊಂಡ್ವಿ ಅಂದರೆ, ಯೂಶ್ವಲಿ ಪ್ಯಾಥೋ ಸಾಂಗು ಫೀಮೇಲ್ ಆಡ್ತಾಯಿದ್ರು ಅಲ್ಲಿವರೆಗೂ. ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು, ಅಪರಿಚಿತ ಅದು, ಕಹಿ ನೆನಪು ಸಾಕೆಂಬ ಮಾತಲಿ ಬದುಕು. ಸೊ ಹಾಗೊಂದು ಫೀಲ್ ಅದು, ಏನು ಫೀಮೇಲ್ ಆಡ್ಬಿಟ್ರೆ ಪ್ಯಾಥೋ ಸಾಂಗು ಚೆನ್ನಾಗಿರುತ್ತೆ, ಹೋದಯ ದೂರ ಓ ಜೊತೆಗೆ, ಅದು ಫೀಮೇಲ್ ಪ್ಯಾಥೋ ಅಂತ. ನಾವು ಫಸ್ಟ್ ಟೈಮ್ ಆವಾಗ ಹೇಳಿದ್ವಿ, ಬೇಡ ಸರ್ ಪ್ಯಾಥೋ ಸಾಂಗು ಎಸ್ ಪಿ ಸರ್ ಜೊತೆ ಆಡ್ಸೋಣ ಅಂತ. ಸೊ ಅದು ಎರಡು ಸಾಂಗು ಆಡೋದಕ್ಕೆ ಅಂತ ಅವರು ಬರ್ತಿದ್ದಾರೆ. ನಾವು ಹೋದ್ವಿ, ಒಂದು 12-1 ಗಂಟೆ ಸ್ವಲ್ಪ ಮಲಗಿಬಿಟ್ಟಿದ್ರು ವಾಯ್ಸ್ ರೂಮಲ್ಲಿ, ಅವರು ಬಾಗ್ಲಾಕೊಂಡ್ಬಿಟ್ಟು ಮಲಗಿಬಿಟ್ಟಿದ್ರು. ಒಂದು 1 ಅವರ್ ಮಲಗಿರ್ತಾರಂತೆ ಅವರು ಅಂತ ಆವಾಗ ನೋಡಿದ್ವಿ, ಹಂಗೆ ಮಲಗಿದ್ರು. ಹೊರಗಡೆ ನಾನು ಉಪ್ಪಿ ಮಾತಾಡ್ಕೊಂಡು, ದಕ್ಷಿಣ ಭಾರತದ ಕಂಠ ಮಲ್ಕೊಂಡಿದೆ ಅಂತ. ಎಲ್ಲಿ ವಾಯ್ಸ್ ರೂಮಲ್ಲೇ ಪಾಪ ಅವರು ನೈಟ್ ನಿದ್ದೆಗಿದ್ದೆ ಮಾಡಿಲ್ಲ. ಸೋಫಾ ಥರ, ಈ ಥರ ಒಂದು ಸೋಫಾ ಇರುತ್ತೆ ಸರ್, ಅದ್ರ ಮೇಲೆ ಕೂತ್ಕೊಂಡೆ ಅವರೆಲ್ಲ ಬರ್ಕೊಳ್ಳೋರು, ಲಿರಿಕ್ಸ್ ಎಲ್ಲ ಬರ್ಕೊಳ್ಳೋರು. ಇಬ್ಬರು ಕೂತ್ಕೊಳ್ಳೋ ಥರ ಸೋಫಾ ಇರುತ್ತೆ, ಅದ್ರ ಮೇಲೆ ಬರ್ಕೊಳ್ಳೋರು. ಅದು ಪಾಪ ಅವ್ರಿಗೇನು ಸುಸ್ತಾಗಿತ್ತು ಅಂತ ಮಲಗಿಬಿಟ್ಟಿದ್ರು. ನಾವು ಹಿಂಗೆ ನೋಡಿದ್ವಿ, ಕಾಣಿಸ್ತು ಅವರು, ಆ ಕಿಟಕಿ ಗ್ಲಾಸ್ ಇರುತ್ತಲ್ಲ, ಅವಾಗ ಅದೇ ಉಪ್ಪಿಗೆ ಹೇಳ್ತಾ, ದಕ್ಷಿಣ ಭಾರತದ ಕಂಠ ಮಲ್ಕೊಂಡಿದೆ ಇಲ್ಲಿ ಅಂತ ಎಕ್ಸೈಟ್ಮೆಂಟ್ ಅವಾಗ ಬಾಲೋರು. ಆವಾಗ ಅದರಲ್ಲಿ ತಟ್ಟೋಣ ತಟ್ಟೋಣ ಅಂತ ಒಂದು ಸಾಂಗ್ ಇದೆ, ಅದರಲ್ಲಿ ಒಂದು ಸೊನ್ನೆ ಸುಂದರಿ ಅಂತ ಒಂದು ಲೈನ್ ಬರುತ್ತೆ. ಯಾರು ಬರ್ತಿದ್ದು ಈ ಹಾಡನ್ನು? ಯಾರು ಬರ್ತದ್ದು? ಉಪ್ಪಿ ಬರ್ದಿದ್ದು. ಸೊನ್ನೆ ಸುಂದರಿ ನಿನ್ನ ಮುಂದೆ ಸೀತಾ ತಾರ ಮಂಡೋದರಿ ಪಂಚಪಾತಿ ವ್ರತೆಯರು ನಿನ್ನ ಮುಂದೆ ಸೊನ್ನೆ ಸುಂದರಿ ಅಂತ. ಸೊನ್ನೆ ಸುಂದರಿ ಚಾಲಾ ಬಾಗುಂದಿ ಅಂದ್ರೆ ಅವರು ವಾಯ್ಸಲ್ಲಿ. ಸೊ ಆ ಥರ ಅದು ಫಸ್ಟ್ ಅವ್ರದ್ದು ಪರಿಚಯ ಅಂತ ನಮಗೆ ಆಗಿದ್ದು. ಅದಾದಮೇಲೆ ಏನಾಯಿತು, ನಾನು ನನಗೂ ಹೇಳ್ತಿರ್ಬೇಕು ಅಂತ ಒಂದು ಪಿಕ್ಚರ್ ಕೆಲಸ ಮಾಡಿದೆ. ಅದರಲ್ಲಿ ಅರವಿಂದ್ ಸ್ಟುಡಿಯೋ ಹನುಮಂತ್ ನಗರಲ್ಲಿ ವಾಯ್ಸ್ ಮಿಕ್ಸ್ ಮಾಡೋಕ್ಕೆ ಬಂದ್ರು ಅವಾಗ, ನಾನು ಅಸೋಸಿಯೇಟ್ ಪಿಕ್ಚರ್. ಅದರಲ್ಲಿ ವಿನೋದ್ ರಾಜ್ಗೆ ಇಂಟ್ರೊಡಕ್ಷನ್ ಸಾಂಗು, ರಾಜ ಡ್ಯಾನ್ಸ್ ರಾಜ ನಾನೇ ಕಾಲೇಜ್ ಹೀರೋನು ನಾನೇ ಅಂತ ಒಂದು ಸಾಂಗ್ ಇದೆ. ಅದು ಮಜಾ ಏನು ಗೊತ್ತಾ, ಆ ಪಿಕ್ಚರಲ್ಲಿ ಆ ಲಿರಿಕ್ಸ್ ಬರೆದಿದ್ದು ಚಿವುದ ಶಂಕರ್ ಅವರು. ರಾಜ ಡ್ಯಾನ್ಸ್ ರಾಜ ನಾನೇ ಅದು ವಿನೋದ್ ರಾಜ್ಗೆ ಇಂಟ್ರೊಡಕ್ಷನ್ ಸಾಂಗು. ವಿನೋದ್ ರಾಜ್ ಬೇರೆ ಎಲ್ಲ ಸಾಂಗ್ ಆಡ್ತಾಯಿದ್ರು ಆ ಪಿಕ್ಚರಲ್ಲಿ, ಬೇರೆ ಇನ್ನೊಂದು 3-4 ಸಾಂಗು ವಿನೋದ್ ರಾಜೇ ಆಡ್ತಾಯಿದ್ರು, ಅವ್ರಿಗೆ ಅವರೇ ಆಡ್ತಿದ್ರು. ಹೌದಾ? ಹಾಂ. ಇಂಟ್ರೊಡಕ್ಷನ್ಗೆ ಮಾತ್ರ ಇಲ್ಲ 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 ಎಸ್ ಪಿ ಸರ್ ಆಡಬೇಕು ಅಂತ. ಇದು ಇಂಟ್ರೊಡಕ್ಷನ್ ಸಾಂಗ್, ಅದು ಡ್ಯಾನ್ಸು ಸಾಂಗು. ಇನ್ನು ಮಿಕ್ಕಿದ್ದು 3-4 ಸಾಂಗ್ ಇದೆ ಅದು, ಅದನ್ನು ಅವರೇ ಹಾಡ್ಕೊಳ್ಳೋರು, ಇವರೇ ಹಾಡಿದ್ರು. ವಿನೋದ್ ರಾಜ್ ಒಳ್ಳೆ ಸಿಂಗರು, ಗೊತ್ತಲ್ಲ ನಿಮಗೆ? ವಿನೋದ್ ರಾಜ್ ಭಾಳ ಒಳ್ಳೆ ಸಿಂಗರು, ಭಾಳ ಒಳ್ಳೆ ಸಿಂಗರು, ಚೆನ್ನಾಗಿ ಹಾಡೋರು, ಅವರು ಒಳ್ಳೆ ವಾಯ್ಸು. ಅದರಲ್ಲಿ ಮೂರು ಸಾಂಗ್ ಅವ್ರು ಆಡಿದ್ದಾರೆ, ಒಂದು ಸಾಂಗ್ ಎಸ್ ಪಿ ಆಡಿದ್ದಾರೆ. ನನಗೂ ಹೆಣ್ತಿಬೇಕು, ನನಗೂ ಹೆಣ್ತಿಬೇಕು. ಸೊ ಈ ಅವ್ರ ಹತ್ರ 2-3 ಆಡಿಸೋಣ, ಇದು ಮಾತ್ರ ಎಸ್ ಪಿ ಅವ್ರ ಜೊತೆ ಆಡಿಸ್ಬೇಕು ಅಂತ ಇದು. ಇಲ್ಲಿ ಒಂದು ಅನುಭವ ಹೇಳಬೇಕು ಅಂದರೆ, ಲಿರಿಕ್ಸ್ ಚಿವುದೇಶಂಕರ್ ಬರೆದಿದ್ದು. ಚಿವುದೇಶಂಕರ್ ವರ್ಕಿಂಗ್ ಸ್ಟೈಲ್ ಹೆಂಗಿತ್ತು ಅನ್ನೋದಕ್ಕೆ, ನಮ್ಮದು ರೂಮಲ್ಲಿ ಭಂಗಿರಂಗಣ ಕೂತಿದ್ರು. ಭಂಗಿರಂಗಣ ಯಾರು ಅಂದರೆ ರಂಗ, ಭಂಗಿರಂಗ ಅಂತ ಅವ್ರಿಗೆ ಹೆಸರು. ಅವ್ರು ಬಂದು ಒಳಗೆ ಸೇರಿದರೆ ಗುಂಡು ಹುಡುಗಿ ಮಾಡುವಳ ಬೆಂಡು ಇದನ್ನ ಬರ್ದವ್ರು ಅವರು. ಜಟಕ ಕುದುರೆ ಹತ್ತಿ ಪ್ಯಾಟಿಗೂ ಗುಮ್ಮ ಜರದ ಬೀಡ ತಿಂತ ಕರಗ ನೋಡುಮ್ಮ, ಇದು ರಂಗಣ್ಣ ಬರ್ದಿದ್ದು. ಅವರು ಪರ್ಫೆಕ್ಟ್ ಆಗಿ ಕೂಡಿಸ್ತಾರೆ ಮೀಟ್ರಿಗೆ. ಅಂದ್ರೆ ಬೆಳೆ ಗಾಂಧಿ ಬಜಾರ್ ಕಡೆ ಹೋಗುಮ ಹುಸಿ ಸಿಂಧಿ ಸರಾಯಿ ರುಚಿ ನೋಡುಮ, ಅಲ್ಲಿ ತೆಲುಗು ಪದ ಬಿಡಿದಾರೆ, ದೊಂಗನ ಕೊಡಕ ನಿನ್ನ ಕಚ್ಚೆ ಸರಿ ಮಡಕ ನಿನ್ಗೆ ಯಾಕೆ ಬಂತು ನಡಕ, ಪದಗಳು ಹೆಂಗಿದ್ದಾರೆ ಜಲ್ದಿ 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 ಅವರು ಬರಿತಾ ಇದ್ರು ಎರಡು ಹಾಡು. ಇವರು ಬಂದರು ಚಿವುದ ಶಂಕರ್ ಅವರು. ಓಕೆ. ಓ ರಂಗಣ್ಣ ಚೆನ್ನಾಗಿದ್ರು ಚೆನ್ನಾಗಿದ್ರು ಮಾತಾಡ್ಬಿಟ್ಟು ಹಿಂಗೆ ಕೊಟ್ಟೋಗ್ಬಿಟ್ರು. ಅವರು ಇನ್ನೊಂದು ರೂಮಲ್ಲಿ ಬರೆಯಕ್ಕೆ ಹೋದ್ರು. ರಂಗಣ್ಣ ನೋಡೋಯೇ ನೋಡ ಮುರಳಿ ಈಗ ಓದ ಅಲ್ಲ ಇವನು, 10 ನಿಮಿಷದಲ್ಲಿ ಹೊರಗಡೆ ಬಂದ್ಬಿಡ್ತಾನೆ ನೋಡು, ಬರೆದ್ಬಿಟ್ಟು ನೋಡು, ನಾನು 3 ದಿನದಿಂದ ಬರೀತಾನೆ ಇದ್ದೀನಿ, ಈಗ ಹೋಗ್ತಾನೆ 20 ನಿಮಿಷದಲ್ಲಿ ಅವ್ರಿಗೆ ಎಲ್ರಿಗೂ ಒಪ್ಪಿಸ್ಬಿಟ್ಟು ಬರ್ತಾನೆ ಅಂತ. ನಾನು ಅದು ಹೆಂಗೆ ಬರೀತಾರೆ ಅವರು ಅಂತ ಓದೆ ನೋಡೋಣ ಅಂತ. ಸರ್ ಅವ್ರು ಹೇಳ್ದಂಗೆ ಸರ್ ಎರಡು ಲೈನ್ ಯೋಚನೆನೂ ಮಾಡಲ್ಲ, ಪಟ ರಾಜ ಡ್ಯಾನ್ಸ್ ರಾಜ ನಾನೇ ಓ ಚೆನ್ನಾಗಿದೆಯಲ್ಲ ಕಾಲೇಜ್ ಹೀರೋನು ನಾನೇ, ಲೀಲಾ ಚಾಲುವಾಗಿ ಬರೆದ್ಬಿಟ್ರು ಸರ್ ಹಾಡನ್ನು. ಓಕೆ.
ಇಪ್ಪತ್ತೇ ನಿಮಿಷದಲ್ಲಿ ಬರೆದ್ಬಿಟ್ಟು ದುಡ್ಡಿಸ್ಕೊಂಡು ಹೋಗ್ಬಿಟ್ಟು ಇವ್ರ ರಂಗಣ್ಣ ನೋಡು ನಾನು 3 ದಿನದಲ್ಲೂ ಗೀಚ್ತಾನೇ ಇದ್ದೀನಿ ಇನ್ನೂ ಆಗ್ತಿಲ್ಲ ಅಂತ. ಅದು ಚೀವದಿ ಶಂಕರ್ ಅವರು ಕೆಪಾಸಿಟಿ ಪದಗಳು ಸಿಗುತ್ತೆ ಅವ್ರಿಗೆ ಸರ್ ಫೋನಲ್ಲೆಲ್ಲ ಹಾಡು ಬರೆದ್ಬಿಡ್ತಾರೆ ಅವರು ಟ್ಯೂನ್ ಹೇಳಿ ಇತ್ತಂದ್ಬಿಟ್ಟು ಫೋನಲ್ಲೂ ಬರೆದ್ಬಿಡ್ತಿದ್ರು ಅವರು ಅಷ್ಟು ಚೆನ್ನಾಗಿ ಅದು ಪದಗಳು ಅವ್ರಿಗೆ ಸಿಕ್ಕೋದು. ಆ ಸಾಂಗು ವಾಯ್ಸ್ ಮಿಕ್ಸಿಂಗು ಎಸ್ ಪಿ ಬಾಲು ಅರವಿಂದ್ ಸ್ಟುಡಿಯೋ. ಆವಾಗ ನಾನು ಅಸೋಸಿಯೇಟು ಇದಕ್ಕೆಲ್ಲ ಬರ್ಕೊಂಡೋಗಿ ಅವಾಗ ಅವ್ರಿಗೆ ಕೊಟ್ಟು ಅವರು ಅವ್ರ ಬುಕ್ಕಲ್ಲಿ ಯಾರು ಲಿರಿಕ್ ರೈಟರ್ ಅಂತ ಬರ್ಕೋತಾರೆ ಅವ್ರ ಡೈರಿಲಿ. ಈಗ 40,000 ಸಾಂಗ್ ಆಡಿದಾರಲ್ಲ ಅವರು, 40,000 ಸಾಂಗ್ ಯಾರ್ಯಾರು ಬರೆದಿದ್ದಾರೆ ಅನ್ನೋದು ರೆಕಾರ್ಡ್ ಇದೆ ಅವ್ರ ಬುಕ್ಕಲ್ಲಿ, ಅವ್ರ ಬುಕ್ಕಲ್ಲಿ ಇದೆ ಅದು. ಈವನ್ ಭಕ್ತಿ ಸಾಂಗ್ಗಳು ಹಾಡಿದ್ರು ಅದು ಮ್ಯೂಸಿಕ್ ಡೈರೆಕ್ಟರ್ ಯಾರು, ಲಿರಿಕ್ ರೈಟರ್ ಯಾರು, ಡೈರೆಕ್ಟರ್ ಯಾರು, ಇಷ್ಟು ಬರ್ಕೋತಾರೆ ಅವರು. ಸೊ ಚೀವದಿ ಶಂಕರ್ ಅಂತೇಳಿ ಅದನ್ನು ಹಾಡ್ತಾ ಇರ್ಬೇಕಾದ್ರೆ ಆ ಸಾಂಗಲ್ಲಿ ಶಿವಮಣಿ ಗೊತ್ತಲ್ಲ ನಿಮಗೆ, ಗೊತ್ತು ಆ ಸಾಂಗ್ ಶಿವಮಣಿ ನುಡಿಸಿದ್ರು, ಪರ್ಕ್ಯೂಷನಿಸ್ಟ್ ಅವ್ರು ನುಡಿಸಿದ್ರು. ಅವರು ತುಂಬ ದಿವಸ ಚಾಮುಂಡೇಶ್ವರಿಲಿ ಹಂಸಲೇಖ ಅವ್ರಿಗೆ ನುಡಿಸ್ತಾ ಇದ್ರು, ನನಗೊಂಥರ ನೋಡಿದಾಗೆಲ್ಲ ಮಾತಾಡಿಸ್ತಾ ಇದ್ದೆ ಯಾಕೆ ಅಂತ ಗೊತ್ತಿಲ್ಲ, ಶಿವಮಣಿ ನಂಗೆ ಗೊತ್ತಿರಲಿಲ್ಲ. ಡ್ರಮ್ ಹಂಗೆ ನುಡಿಸ್ತಾ ಇದ್ರು ಅವರು, ಅದು ಏನು ಕೈಯಲ್ಲಿ ಸಿಕ್ಕಿದ್ದಲ್ಲೆಲ್ಲ ಸೌಂಡ್ ಮಾಡೋರು ಸರ್. ಹೌದು ಹೌದು, ಬಿಸಿಲೇ ಬಟ್ಟರು ಸಿಕ್ಕಿದ್ರೆ ಅದ್ರಲ್ಲಿ ಒಂದು ಸೌಂಡ್ ಮಾಡೋರು. ಅವರೊಬ್ಬರೇ ಪರ್ಫಾರ್ಮ್ ಮಾಡ್ತಿದ್ರಲ್ಲ ಸರ್ ಇಷ್ಟೆಲ್ಲ ಇಟ್ಕೊಂಡು ಫುಲ್. ಹೌದು, ಎಲ್ಲ ಕಡೆ ಸೌಂಡ್ ತಾನೇ ಕ್ರಿಯೇಟ್ ಮಾಡೋದು ಅಂತ ಸರ್. ತೆಂಗಿನ ಚಿಪ್ ಇರ್ತದಲ್ಲ ಸರ್, ಆ ಚಿಪ್ಪನ್ನು ಯಾವುದಕ್ಕೂ ಉಜ್ಜದೆ ಮಧ್ಯದಲ್ಲಿ ಸೇರಿಸ್ಬಿಡೋರು, ಬಾಯಲ್ಲಿ ಊ ಅಂದ್ಬಿಡೋರು, ಮೈಕೆಲ್ಲ ಇಟ್ಕೊಂಡು ಅವರು ಮಾಡಿದ್ರು. ತಮಿಳ್ನವರು ಚಿಮ್ಮಿ ತಮಿಳ್ನವರು. ಆವಾಗ ಇವರು ಹಾಡುತ್ತಾ ಇದ್ದಾರೆ ಎಸ್ ಪಿ ಅವರು, ಹಾಡ್ತಾ ಇದ್ದಂಗೆ ಬಿ ಜಿ ಎಂ ಕೇಳ್ತಿದ್ದಂಗೆ ಶಿವಮಣಿಯಾ ಅಂದರು. ಅದು ಚೆನ್ನಾಗಿ ನನ್ನ ನೆನಪಿದೆ. ಈ ಥರ ಒಡೆಯೋದಕ್ಕೆ ಅವನಿಗೆ ಬುನಿಗೆ ಸಾಧ್ಯ ಅಂತ ಎಸ್ ಪಿ ಬಲ್ ಅವರು ಹೇಳಿದರು. ಸೊ ಅದು 2nd ಸಲ ಅವ್ರ ಜೊತೆ ನಂದು ಭೇಟಿಯಾಗಿದ್ದಿದ್ದು. ದುರಂತ ಏನಂದ್ರೆ ಇವತ್ತಿನ ಥರ ಸ್ಮಾರ್ಟ್ ಫೋನ್ಗಳಿಲ್ಲ ನೋಡಿ, ಫೋಟೋಗಳು ತಗೋಬೋದಾಗಿತ್ತು, ಒಂದು ಫೋಟೋ ತಗೊಳಕ್ಕಾಗಲಿಲ್ಲ ನಾನು ಅವ್ರ ಜೊತೆನಲ್ಲಿ. ಅದಾದಮೇಲೆ ಏನಾಯಿತು, ನಮ್ಮ ಸಿನಿಮಾಗಳು ಓಮಲ್ಲಿ ಅವ್ರದ್ದು ಹಾಡಿರಲಿಲ್ಲ, ತರಲೆ ನನ್ನ ಮಗಳು ಅವ್ರಿಗೆ ಹಾಡಿರಲಿಲ್ಲ, ತರಲೆ ನನ್ನ ಮಗಲ್ಲಿ ಬಡ್ಜೆಟೇ ಬೇರೆ ಇತ್ತು, ಓಮಲ್ಲಿ ಅವ್ರು ಹಾಡಿರಲಿಲ್ಲ. ಉಷಲ್ಲಿ ಡವ ಡವ ಹಾಡಿದ್ರು, ಉಷಲ್ಲಿ ಡವ ಡವ ಹಾಡಿದ್ರು, ಬಟ್ ಅದನ್ನು ಸಾಧುನ ಹೋಗಿ ಅವರೇ ವಾಯ್ಸ್ ಮಿಕ್ಸ್ ಮಾಡ್ಕೊಂಬಂದ್ರು. ಹಾಗಿದ್ದರೆ ನಾನು ಉಪ್ಪಿ ಯಾರೂ ಹೋಗಲಿಲ್ಲ ಅದಕ್ಕೆ, ಉಷ್ ಟೈಮಲ್ಲಿ ಹೋಗಲಿಲ್ಲ ನಾವು. ನೆಕ್ಸ್ಟು ಬಂದಿದ್ದು ಏನಲ್ಲಿ ಮಾರಿಕಣ್ಣು ಹೊರ ಮ್ಯಾಗೆ, ಅದು ಹಿಟ್ ಸಾಂಗ್ ಆಗಲೇಬೇಕು ಅಂತ ಅವ್ರ ಹತ್ರ ಆಡಿಸಿ. ಕೆಲವು ಸಾಂಗ್ಗಳು ಹಿಟ್ ಆಗಲೇಬೇಕು ಅಂದರೆ ಅವರು ಗಿಮಿಕ್ ಇದ್ದರೆ, ಸಾಂಗಲ್ಲಿ ಏನಾದ್ರು ಗಿಮಿಕ್ ಇದೆ ಅಂದರೆ ಅವರು, ಅವ್ರ ಹಾಡೆಲ್ಲ ಹಾಡಿದ್ಮೇಲೆ ಮಧ್ಯೆ ಗಿಮಿಕ್ಗಳು ಮಾಡೋರು, ಸೌಂಡ್ಗಳು ಬಾಯಿನ ಮಾಡೋರು. ಆಮೇಲೆ ಕೇಳೋರು ಶೂಟಿಂಗ್ ಆಗಿದೆಯಾ ಇಲ್ವಾ ಅಂತ ಫಸ್ಟ್ ಕೇಳೋರು. ಕೆಲವರೆಲ್ಲ ಹೆಂಗಾಗ್ಬಿಟ್ರದು ಅಂದರೆ ಟ್ರ್ಯಾಕ್ ಎತ್ಕೊಂಡೋಗಿ ಶೂಟಿಂಗ್ ಮಾಡ್ಕೊಂಬಂದ್ಬಿಟ್ರೆ ಅವಾಗ ಅವರೇನು ಮಾಡ್ತಿರ್ಲಿಲ್ಲ, ಟ್ರ್ಯಾಕಲ್ಲಿ ಏನಿದೆ ಹಂಗೆ ಹಾಡ್ಬಿಡೋರು. ಶೂಟಿಂಗ್ ಆಗಿಲ್ಲ ಸರ್ ಅಂದರೆ ಅವಾಗ ಗಿಮಿಕ್ಗಳೆಲ್ಲ ಮಾಡೋರು. ಅದು ತುಂಬ ಸ್ಟ್ರಾಂಗ್ ಹಾಡಲ್ವಾ ಅದು, ನೀವು ಹೇಳ್ತಾ ಇರೋದು ಇದು. ಮಾರಿ ಕಣ್ಣು ಹೊರಿಮ್ಯಾಗೆ ಕಟ್ಕೊಂಡು ಕಣ್ಣು ಕುರಿಮ್ಯಾಗೆ, ಮಧ್ಯದಲ್ಲಿ ಒಂದು ವಾಯ್ಸ್ ಬರ್ತಲ್ಲ ಅದು ಅವರೇ ಮಾಡಿದ್ದ, ಮಾರಿ ಕಣ್ಣು ಹೋರಿಮ್ಯಾಗೆ ಜಗ್ಗನ್ನಕ್ಕನ್ನಕ್ಕ ಜನ ಕೋರಸ್ ಅದು. ಅದು ಜಗ್ಗನ್ನಕ್ಕ ಅದು ಸ್ಟಾರ್ಟ್ ಆಗಿದ್ದೆ ಹಂಗೆ, ಅದು ಕಂಪೋಸಿಂಗ್ ಕಂಪೋಸಿಂಗ್ ಸ್ಟಾರ್ಟ್ ಆಗಿದ್ದೆ ಆ ಸಾಂಗಿಂದ. ಕುಡದಲ್ಲಿ ಕೀಳಿ ಆವುದೋಲ್ಲ ಜಗ್ಗನ್ನಕ್ಕನ್ನಕ್ಕ ಜಣ್ಣ ಜಗ್ಗನ್ನಕ್ಕ ಆ ಥರ ಬರಬೇಕು ಇದು ಅಂತ, ಅದಕ್ಕೆ ಅದು ನಾರಿನ ಜಗ್ಗನ್ನಕ್ಕನ್ನಕ್ಕ ಜಣ್ಣ ರನ್ನ ನಾರಿನ ಜಗ್ಗನ್ನಕ್ಕನ್ನಕ್ಕ ಜಣ್ಣ ಆ ಥರ. ಅದು ಯೂಶಲಿ ಆ ಥರ ಆ ಸಾಂಗ್ದು ಇದ್ದಿತ್ತು. ಆಮೇಲೆ ಉಪೇಂದ್ರದಲ್ಲಿ ಇಲ್ಲ, ಅಷ್ಟರೊಳಗಡೆ ಇವರು ಸಾಂಗ್ ಬಂದು ಉದಿತ್ ನಾರಾಯಣ ಅವೆಲ್ಲ ಬಂದ್ಬಿಡ್ತು. ನಾಗರಾವಲ್ಲಿ ನೆಕ್ಸ್ಟ್ ಏನಾಯಿತು, ನಾವು ಹಾವಿನ ದ್ವೇಷ ಒಂದು ಮಾಡಿದ್ವಿ ಪಿಕ್ಚರಲ್ಲಿ ಬೇಕು ಸರ್ ಅಂತ ನಾನು ಹಂಸರೇಖ ಸರ್ಗೆ, ಸರ್ ಇಲ್ಲ ಸರ್ ನಾಗರಾವನ್ ಟೈಟ್ಲ್ ಇಟ್ಬಿಟ್ಟಿದ್ವಿ, ಚಿತ್ರದುರ್ಗಲ್ಲಿ ಆದರೂ ಒಂಚೂರು ತೆಗಿಬೇಕು ನನಗೆ, ನಾಗರಾವು ಮಾಡೋಣ ಸರ್, ಅದೇ ಹಾವಿನ ದ್ವೇಷ ಮಾಡೋಣ. ಸರಿ ಕಣೋ ಹಾವಿನ ದ್ವೇಷ ಹಂಗೆ ಮಾಡೋಣ, ಅದೇ ಟೆಂಪೋಲ್ ಮಾಡೋಣ, ಪಲ್ಲವಿ ಅದೇ ಇಟ್ಕೊಳ್ಳೋಣ, ಚರಣನ ಬೇರೆ ಬರೀತೀನಿ, ಸ್ವಲ್ಪ ಮ್ಯೂಸಿಕ್ ಒಂದು ಸಣ್ಣ ಪುಟ್ಟ ಚೇಂಜ್ ಮಾಡ್ತೀನಿ, ಅದೇ ಟೆಂಪೋ ಅದೇ ಶ್ರುತಿ ಮಾಡೋಣ ಅಂತೇಳಿ ಅವ್ರು ಮಾಡಿ ಎಸ್ ಪಿ ಸರ್ ಹತ್ರ. ಹೂ ನೋಸ್ ಹಾವಿನ ದ್ವೇಷ ಐ ಮೇ ಸಿಂಗ್ ಅಗೇನ್ ಆಫ್ಟರ್ 10 ಇಯರ್ಸ್ ಟು ಚಿಲ್ಡ್ರನ್ ಆಫ್ ಅವರ್ ಹೀರೋಸ್ ಆಲ್ಸೋ, ಹೂ ನೋಸ್. ಆ್ಯಂಡ್ ದಿಸ್ ಈಸ್ ಒನ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ಯಾರ ಹತ್ರ ಇದನ್ನು ಬ್ರೇಕ್ ಮಾಡೋಕ್ಕೆ ಆಗೋಲ್ಲ. ಐ ಆಮ್ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ ಧೀರ ವೆಂಕಟೇಶ್ ಅವ್ರಿಗೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವ್ರಿಗೆ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ಬಾಳಿನ ಚಾನ್ಸು
ಮೂವತ್ತು ವರುಷ ಸಿಕ್ಕಿರೋದು ನನಗೆ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಅದ್ರಲ್ಲಿ ಬೈಟಲ್ಲಿ ಅವ್ರು ಹೇಳಿದ್ದಾರೆ, 30 ವರ್ಷ ಆದ್ಮೇಲೆ ಒಬ್ಬ ಸಿಂಗರ್ಗೆ ಅದೇ ಹಾಡು ಬಂದು ಸಿಗೋದು ಅಂದರೆ ಎಷ್ಟು ಅದೃಷ್ಟ, ನನಗೆ ಒಬ್ಬನಿಗೆ ಇರೋದು ಅದು ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದು ಬಂದು ಎಷ್ಟು ವರ್ಷ ಆಯಿತು ಇಲ್ಲಿಗೆ? 17-18 ವರ್ಷ ಆಯಿತು. 17 ವರ್ಷ ಆಯಿತು ನಾಗರಾವ್ ಬಂದು. ಅದು 74ರಲ್ಲಿ, ಅದು 74ರಲ್ಲಿ, ಅದಾದ 30 ವರ್ಷಕ್ಕೆ ಅವ್ರು ಹಾಡಿದರು. ಅಲ್ಲಿ ಅವರು ಒಂದು ಮಾತು ಹೇಳಿದ್ರು, ಏ ಹೂ ನೋಸ್, ಇನ್ ನೆಕ್ಸ್ಟ್ ಜನ್ರೇಷನ್ ನಾನು ತಿರುಗಿ ನನಗೆ ಚಾನ್ಸ್ ಸಿಗ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ ಸಿಕ್ಬೋದಾಗಿತ್ತು. ಈಗ ಮೊನ್ನೆ ಯಾವುದೋ ಒಂದು ನಾಗರಾವ್ ಅಂತ ಆಯಿತು ಒಂದು ಪಿಕ್ಚರು, ವಿಷ್ಣು ಸಾರ್ದು ಏನೋ ಒಂದು, ಅದರಲ್ಲೇನಾರು ಅವ್ರು ಇಟ್ಕೊಂಡಿದ್ರು ಮಾಡಿದ್ದಿದ್ರು ಅವರು ಅದರಲ್ಲಿ ಹಾಡ್ಬೋದಾಗಿತ್ತೇನೋ. ಅದನ್ನು ಅವ್ರು ಖುಷಿಯಾಗಿ ಹಾಡಿದ್ರು. ಅದರಲ್ಲಿ 2-3 ಸಾಂಗು, 2 ಸಾಂಗು ಬಾಲು ಸರ್ ಹತ್ರ ಹಾಡಿದ್ರು. ಬಾಲು ಸರ್ಗೆ ಏನಾಗೋಯ್ತು ಆಮೇಲೆ ಆಮೇಲೆ ಅವ್ರು ಬಿಸಿ ಆದಮೇಲೆ ಏನಾಗೋದು, ಬಾಲುಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ರಾಜೇಶ್ ಹತ್ರ ಆಡಿಸ್ಬಿಟ್ಟವರು, ಸಡನ್ನಾಗಿ ಸಿಗಲ್ಲ ಅಂತ. ರಾಮಾಚಾರಿ ನೀವು ನೋಡಿದ್ರಲ್ವಾ, ರಾಮಾಚಾರಿನಲ್ಲಿ ಆ್ಯಕ್ಚುಲಿ ಬಾಲೂರು ಡೇಟ್ ಸಿಕ್ಕದೆ ಮನೋ ಹಾಡಿರೋದು. ಓಹೋ ಹೋ ಹೋ, ಮನೋ ಹಾಡಿರೋದು ಒಂದು ಒಂದು ಅದ್ಭುತವಾದ ಹಾಡಿದೆಯಲ್ಲ ಅದರಲ್ಲಿ. ನಮ್ಮೂರ ಯುವರಾಣಿ ಅದು ಯೇಸುದಾಸ ಹಾಡು, ಯೇಸುದಾಸ ಹಾಡಿರೋದು. ಕಲ್ಯಾಣವಂತೆ ವರನ ಯಾರು ಗೊತ್ತೇ ನೀವು ಕೋಗಿಲೆ, ಅದು ಯೇಸುದಾಸ್ ಹತ್ರ ಸ್ವಲ್ಪ ರವಿಚಂದ್ರನ್ ಆವಾಗವಾಗ ಯೇಸುದಾಸ್ ಹತ್ರ ಪ್ರೇಮಲೋಕದಿಂದಲೂ ಅವರು ಒಂದು ಸಾಂಗು ಯಾರೇ ನೀನು ಚೆಲುವೆ, ಅದು ಯೇಸುದಾಸ್ ಹತ್ರನೇ ಅವರು ಹಾಡಿಸಿದ್ರು. ಅವ್ರಿಗೊಂದು ಸ್ವಲ್ಪ ಯೇಸುದಾಸು ಇರುತ್ತೆ. ಬಟ್ ಹಿಟ್ ಸಾಂಗ್ ಬೇಕಂದ್ರೆ ಮತ್ತೆ ಬಾಲುನೇ ಬೇಕು. ಮತ್ತಿರುಗಿ ಮೋಸಗಾರನ ಅದು ಬಾಲುನೇ. ನೋಡಮ್ಮ ಹುಡುಗಿ ಅಲ್ಲಿ ಮಿಮಿಕ್ರಿ ಇತ್ತು, ಟೈಗರ್ ಬಾಬಾ ಥರ ಆಡಬೇಕಾಗಿತ್ತು, ವಿಷ್ಣು ಥರ ಆಡಬೇಕಾಗಿತ್ತು, ಅಂಬರೀಶ್ ಥರ ಆಡಬೇಕಾಗಿತ್ತು. ಅದಕ್ಕೆಲ್ಲ ಏನೇನು ಬೇಕು ಅನ್ನೋದಕ್ಕೆ ಅದು ನಿಮಗೆ 3-4 ವಾಯ್ಸ್ ಮಾಡ್ಕೊಂಡವರು ಅದನ್ನು ಹಾಡ್ಬಿಟ್ಟು. ಸೊ ಎಲ್ಲೆಲ್ಲಿ ಎಕ್ಸ್ಟ್ರಾಆರ್ಡಿನರಿ ವರ್ಕ್ ಬೇಕು ಅಂದಾಗೆಲ್ಲ ನಮಗೆ ಬಾಲು ಬೇಕು ಅನ್ನೋದು ಇಂಡಸ್ಟ್ರೀಲಿ ಆಗ್ತಾ ಬಂತು. ಬಟ್ ನನಗೇನಾಗಿತ್ತು, ಇಷ್ಟೆಲ್ಲ ಆಗಿ ನಾನು ಒಂದು ಹಾಡು ಬರೆದು ಅವ್ರ ಹತ್ರ ಹಾಡಿಸೋ ಅಂತ ಅದೃಷ್ಟ ನನಗೆ ಸಿಕ್ಕಿರಲಿಲ್ಲ. ಅದು ನನಗೆ ಯಾವಾಗ ಸಿಕ್ಕಿದ್ದು, ನಾಗರಾವ್ ಆಯಿತು, ನಾಗರಾವನ್ನ ಅವರು ನನಗೆ ಹಾಡಿದ್ರು, ನಮ್ಮ ಪಿಕ್ಚರ್ಗೆ ಹಾಡಿದ್ರು. ಒಂದು ಕಡೆ ಖುಷಿ ಅದು ಬಾಲು ಅವರು ಜೊತೆ ಹಾಡೋದಂತ. ಸಂತದಲ್ಲಿ ಭಗವಂತ ಕೈಯ ಕೊಟ್ಟ ದುಡಿಯೋಕೆ ಅಂತ, ನರಮನ್ಸ ನ್ಯಾಯ ಬಿಟ್ಟ ಮೆರೆಯೋಕೆ ಅಂತ, ನಾನೇ ಎಲ್ಲ ನನ್ನಿಂದೆಲ್ಲ ಅಂದೋರು ಮಣ್ಣಲ್ಲಿ ಮಣ್ಣಾಗೋದರಲ್ಲಣ್ಣೋಣ್ಣೋ ಅಂತ ಒಂದು ಸಾಂಗ್ ಬರೆದಿದ್ದೆ. ಅದು ಬಾಲು ಹತ್ರ ಹಾಡಿದ್ದು. ಅದೊಂದು ಸಮಾಧಾನ ಖುಷಿ, ನಾನು ಬರೆದಿದ್ದ ಲಿರಿಕ್ಸ್ಗೆ ಬಾಲು ಅವರು ಹಾಡಿದ್ರು, ಅದೊಂದು ನನಗೆ ಅದೃಷ್ಟ ಸಿಕ್ತು ಆವಾಗ. ಆಮೇಲೆ ಮಲ್ಲಿಕಾರ್ಜುನ ಮಾಡ್ಬೇಕಾದ್ರೆ ಅದರಲ್ಲಿ ಅಷ್ಟೊಳಗಡೆ ಬಾಲು ಅವ್ರದ್ದು ಬಿಟ್ಟು ಬೇರೆ ಕಡೆಗೆ ಎಲ್ಲ ಹೋಗಿದ್ರು. ಸೊ ಈ ಥರ ಇಷ್ಟು ಮಟ್ಟಿಗೆ ಒಡನಾಟಗಳು ಅಂತಂದರೆ ಇಷ್ಟೇ. ಉಪ್ಪಿ ಪಕ್ಕಿ ಸ್ವಲ್ಪ ಜಾಸ್ತಿ ಇದಿತ್ತು. ಕಂಪೋಸ್ ಮಾಡುವಾಗ ಸಂತದ ನೀವಿದ್ರ, ಹಾಡು ಹಾಡುವಾಗ ಇದ್ರ ಅವರು ನೀವು ಯಾರು ಸಾರಿ ಸಂತದಲ್ಲಿ ರೆಕಾರ್ಡ್ ಮಾಡೋದಾಗಿರ್ಲಿಲ್ಲ, ಶೂಟಿಂಗಲ್ಲಿ ಇದ್ದೆ ನಾನು. ನಂಗೆ ರೆಕಾರ್ಡ್ ಮಾಡಿಸಿ ಕಳಿಸ್ಕೊಟ್ಟು ಬಾಲು ಸರ್ಗೆ ಹೈದ್ರಾಬಾದಲ್ಲಿ, ಇದು ಮೆಡ್ರಾಸಲ್ಲಿ ಹೋಗಿ ಮಾಡ್ಕೊಂಬಂದಿದ್ದು, ಬೆಂಗಳೂರಲ್ಲಿ ಇರಲಿಲ್ಲ ಮೆಡ್ರಾ. ಆಮೇಲೆ ಈಗ ಇತ್ತೀಚೆಗೆ ಒಂದು 8-15 ವರ್ಷದಿಂದ ಅವ್ರಿಗೆ ಈ ಟ್ರ್ಯಾಕ್ ಸಿಸ್ಟಮ್ ಬಂದ್ಬಿಡ್ತಲ್ಲ, ಡ್ಯಾಟ್ ಬಂದ್ಬಿಡ್ತಲ್ಲ, ಅದು ಬಂದಮೇಲೆ ಏನಂದರೆ ಮೆಡ್ರಾಸಲ್ಲೇ ಅವರು ಒಂದು ವಿಚ್ ಈಸ್ ಅವರ್ ಅವ್ರಿಗೆ ಕಂಫರ್ಟಬಲ್ ಸ್ಟುಡಿಯೋ ಬಂದಿರೋದು, ಅಲ್ಲೊಂದು 1 ಅವರ್ 2 ಅವರ್ ಬಾಡಿಗೆಗೆ ತೊಗೊಂಬಿಟ್ರೆ ಅವ್ರು ಅಲ್ಲಿಗೆ ಬಂದು ಹಾಡು ಕೊಟ್ಬಿಡೋರು, ಟ್ರ್ಯಾಕ್ ಎತ್ಕೊಂಡು ಇಲ್ಲಿಗೆ ಬಂದು ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಳೋದು. ಹಂಗಾಗೋಯ್ತು ಈ ಫ್ಯಾಮಿಲಿ ಓಟೋಯ್ತು. ಸಿನಿಮಾದಲ್ಲಿ ಮ್ಯೂಸಿಕ್ ಫ್ಯಾಮಿಲಿ ಅನ್ನೋದು ಒಡೆದೋಯ್ತು, ಟ್ರ್ಯಾಕ್ ಬಂದ ತಕ್ಷಣ ಅದು ಒಡೆದೋಯ್ತು. ಈ ನಾವೆಲ್ಲ ನೋಡ್ತಿದ್ವಲ್ಲ ಸಾಂಗ್ ರೆಕಾರ್ಡಿಂಗು, ಸಾಧ್ಯನೇ ಇಲ್ಲ ಇವರೆಲ್ಲ ನೋಡೋಕ್ಕೆ. ಆ ಒಂದು 150 ಜನ ಮ್ಯೂಸಿಷಿಯನ್ಸ್ ಕೂತ್ಕೊಂಡು ಒಂದು ಸಲ ಹಿಂಗೆ ವೈಲಿನ್ ಜೀ ಅಂದರೆ ಗುಮ್ ಅನ್ನೋದು ಸರ್ ಸೌಂಡ್ ಕೇಳ್ಬಿಟ್ರಲ್ಲಿ ನೀವು ಕನ್ಸೋಲಲ್ಲಿ ಕೂತ್ಕೊಂಡು ಒಂದು ಸಲ ವೈಲಿನ್ ಹಿಂಗೆ ನುಡಿಸಿದ್ರು ಅಂದರೆ ತಲೆ ಎಲ್ಲ ಗುಮ್ ಅನ್ನೋದು. ಮ್ಯೂಸಿಷಿಯನ್ ಆದವನು ಎಮೋಷ್ನಲ್ ಆಗ್ಬಿಡ್ತಾನೆ. ಆ ಥರ ಇತ್ತು ಹಂಸಲಕ್ಕ ಅವ್ರು ಆಗಿದ್ದಾರೆ. ಅದು ನನಗೆ ಹೇಳಿದ್ರು ಅವರು ಪ್ರೇಮಲೋಕಾಗೆ ತುಂಬ ಮ್ಯೂಸಿಷಿಯನ್ ಅಂತ ಮೆಡ್ರಾಸಲ್ಲಿ ರೆಕಾರ್ಡ್ ಮಾಡಿದ್ದರು 100-80 ಈ ಥರ ವೈಲಿನ್ಸು ನುಡಿಸಿದ್ರಂತೆ ಸರ್ ಅವರು ಕನ್ಸೋಲ್ ರೂಮಲ್ಲಿ. ಹಂಗೆ ತಲೆ ತಿರುಗ್ತಂತೆ ಹಂಸಲೇಖ ಅವ್ರಿಗೆ, ಹಂಗೆ ತಲೆ ಹಂಗೆ ಇಟ್ಕೊಂಡ್ರಂತೆ, ಹಂಗೆ ಕಿಡ್ಕೊಂಡು. ಓ ಇಷ್ಟು ಜನ ಇಷ್ಟು ಮ್ಯೂಸಿಕ್ಕು ಆ ಸೌಂಡು ಆ ವೈಬ್ರೇಷನ್ನು, ಅಯ್ಯೋ ಅದು ಬೇರೆ ಸರ್. ಅದು ಸಂಗೀತಗಾರ ಎಮೋಷ್ನಲ್ ಆಗೋದು ಯಾಕೆಂದರೆ ಸೌಂಡಿಂದಲೇ ಆಗ್ತಾನೆ, ಆ ಸೌಂಡಿಂದಲೇ ಅವನು ಎಮೋಷ್ನಲ್ ಆಗ್ತಾನೆ. ಅದು ಆ ಥರ ಇತ್ತು. ಈಗ ಪೀಸ್ ಪೀಸ್ ಆಗೋಗ್ಬಿಡ್ತು. ಈಗ ಏನಾಗೋಯ್ತು ಅಂದರೆ ಅಲ್ಲೊಬ್ಬರು ಕೋರಸ್ ಆಡ್ತಾರೆ, ಇಲ್ಲಿ
ಸಿಂಗರ್ ಆಡ್ತಾರೆ, ಇನ್ನೊಬ್ರು ಇನ್ನೆಲ್ಲೋ ಆಡ್ತಾರೆ, ಇನ್ನೊಬ್ರು ಯಾರೋ ಬ್ಯಾಲೆನ್ಸ್ ಮಾಡ್ತಾರೆ. ಸಾಂಗ್ ರೆಕಾರ್ಡಿಂಗ್ ಅನ್ನೋದು ಇವಾಗ ಇದಿಲ್ಲ.